ಮಳೆಯಾಗದೆ ಆ ಭಾಗದ ರೈತರು ಕಂಗಾಲಾಗಿದ್ದಾರೆ. ಹೇಗಪ್ಪ ಜೀವನ ಅಂತ ತಲೆ ಕೆಡಿಸಿಕೊಂಡಿದ್ರು. ಆದ್ರೆ ಆ ಇಬ್ಬರು ರೈತರು ಇದಕ್ಕೆಲ್ಲ ಹೊರತಾಗಿದ್ದಾರೆ. ಹನಿ ನೀರಾವರಿ ಬಳಸಿ ಬಂಪರ್ ಬೆಳೆ ಬೆಳೆದಿದ್ದಾರೆ. ಅಲ್ಲದೆ ಈ ಬೆಳೆಗೆ ದೇಶ ಅಲ್ಲದೆ ವಿದೇಶದಲ್ಲೂ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಒಂದ್ ಕಡೆ ಸಮೃದ್ಧವಾಗಿ ಬೆಳೆದಿರೋ ಬಾಳೆ, ಕೈಗೆಟುಕುವ ಅಂತರದಲ್ಲಿರೋ ಬಾಳೆಗೊನೆ, ಮತ್ತೊಂದ್ ಕಡೆ ಬಾಳೆಕಾಯಿಗಳನ್ನ ನೀಟಾಗಿ ಪ್ಯಾಕ್ ಮಾಡ್ತಿರೋ ಕಾರ್ಮಿಕರು. ಬೆಳಗಾವಿ ಜಿಲ್ಲೆ ರಾಯಬಾಗ ಪಟ್ಟಣದ ಹೊರವಲಯದ ಜಮೀನೊಂದರಲ್ಲಿ ಕಂಡುಬಂದ ದೃಶ್ಯಗಳಿವು. ಅಷ್ಟಕ್ಕೂ ಇಲ್ಲಿ ಪ್ಯಾಕ್ ಆಗ್ತಿರೋ ಬಾಳೆಕಾಯಿಗಳನ್ನ ದೂರದ ಇರಾಕ್ಗೆ ರಫ್ತು ಮಾಡಲು ತಯಾರಿ ನಡೆದಿದೆ. ಬಂಜರು ಭೂಮಿಯಾಗಿದ್ದ ಜಮೀನಿನಲ್ಲಿ ರೈತ ಹಾಲಪ್ಪ ಪೂಜಾರಿ ಹಾಗೂ ಅವರ ಪುತ್ರ ಅಜಿತ್ ಬಂಗಾರದ ಬೆಳೆ ಬೆಳೆದಿದ್ದಾರೆ. ಹನಿ ನೀರಾವರಿ ಅಳವಡಿಸಿಕೊಂಡು ಬರದಲ್ಲೂ ಬಂಪರ್ ಬೆಳೆ ಬೆಳೆದಿದ್ದಾರೆ. ಜಿಲ್ಲೆಗೆ ಬಂದಿದ್ದ ಮಹಾರಾಷ್ಟ್ರ ಮೂಲದ ರಾಯಲ್ ಫ್ರೂಟ್ ಸರ್ವಿಸ್ ಕಂಪನಿ ಈ ಬಾಳೆಗಳನ್ನ ವಿದೇಶಕ್ಕೆ ಕಳುಹಿಸಲು ಆಯ್ಕೆ ಮಾಡಿಕೊಂಡಿದೆ. ಈಗ ಒಂದ್ 5 ಟನ್ ಇಲ್ಲೇನೋ ಲೋಕಲ್ ಮಾರ್ಕೆಟ್ ಕೊಟ್ಟಿದ್ದು 8,000-9,000 ಧಾರಣೆ ಆಗಿತ್ತು. ಆದ್ರ ಕೊಲ್ಲಾಪುರ್ ರಾಯಲ್ ಫ್ರೂಟ್ಸ್ ಕೊಲ್ಲಾಪುರದಿಂದ ಬಂದರು. ನಮ್ಮ ಪ್ಲಾಟ್ ಅವರ ಆಯ್ಕೆ ಮಾಡಿಕೆಸಿಂದ ಪರ್ ಟನ್ನಿಗೆ 14,000 ರೇಟ್ ಮಾಡ್ಯಾರು. ನಮ್ಮ ದೇಶದಿಂದ ಇರಾಕ್ ದೇಶ ಹೊಂಟೈತಿ, ಅದೊಂದು ಹೆಮ್ಮೆ ವಿಷಯ ನಮಗೆ. ಇನ್ಕಮ್ ಮಟ್ಟ ನಾವು ಕೊಲ್ಲಾಪುರ ಬಾಂಬೆ ದಿಲ್ಲಿ ತನಕ ಸಪ್ಲೈ ಮಾಡಿದ್ದು, ಈ ವರ್ಷ ನಮ್ಗೆ ಇರಾಕ್ ದೇಶ ಹೊಂಟೈತಿ, ಅದೊಂದು ಬಹಳ ಸಂತೋಷ ವಿಷಯ. ಇದೇ ಮೊದಲ ಬಾರಿಗೆ ಜಿಲ್ಲೆಯಿಂದ ವಿದೇಶಕ್ಕೆ ಹಣ್ಣು ರಫ್ತಾಗ್ತಿವೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಬಾಳೆಗೆ ಟನ್ಗೆ 8,000 ರೂಪಾಯಿ ಇದೆ. ಆದರೆ ಎಕ್ಸ್ಪೋರ್ಟ್ ಕ್ವಾಲಿಟಿಯ ಹಣ್ಣಿಗೆ 14,000 ರೂಪಾಯಿ ನಿಗದಿ ಮಾಡಲಾಗಿದೆ. 2 ಎಕರೆ ಪ್ರದೇಶದಲ್ಲಿ ಬೆಳೆದ ಬಾಳೆ ಸುಮಾರು 70 ಟನ್ ಇಳುವರಿ ನೀಡಲಿದೆಯಂತೆ. ರೈತ ಪೂಜಾರಿ ನಿರೀಕ್ಷೆಯಂತೆ ಸುಮಾರು 9-10 ಲಕ್ಷ ರೂಪಾಯಿ ಸಿಗಲಿದೆ ಅಂತಿದ್ದಾರೆ. ಇನ್ನು ಕೊಲ್ಹಾಪುರದಿಂದ ಲಾರಿಗಳಲ್ಲಿ ಬಾಳೆಹಣ್ಣುಗಳನ್ನು ಮುಂಬೈಗೆ ಸಾಗಿಸಲಾಗುತ್ತೆ. ಮುಂಬೈನಿಂದ ಸಮುದ್ರ ಮಾರ್ಗವಾಗಿ ಇರಾಕ್ ತಲುಪಲಿವೆ. ಈ ಏರಿಯಾದಲ್ಲಿ ರಾಯಬಾಗ್ ತಾಲೂಕಲ್ಲಿ ಎಲ್ಲ ತರ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ 1 ನಂಬರ್ ಪ್ಲಾಟ್ ಇದು ಹಲಪ ಪೂಜಾರಿಗಳದ್ದು ಐತಿ. ನಾವು ಕೋಲ್ಹಾಪುರದಿಂದ ಈ ಪ್ಲಾಟ್ ನೋಡಕ್ಕ 100 ಕಿಲೋಮೀಟರ್ದಿಂದ ಇಲ್ಲಿ ಬಂದ ಪ್ಲಾಟ್ ಸೆಲೆಕ್ಟ್ ಮಾಡಿದ್ದೇವೆ. ಈ ಪ್ಲಾಟ್ ನಾವು 14 ರೂಪಾಯಿದಿಂದ ಖರೀದಿ ಮಾಡಿದ್ದೇವೆ. ಈ ನಾವು ಕೋಲ್ಹಾಪುರದಿಂದ ರಾಯಲ್ ಫ್ರೂಟ್ ಸರ್ವಿಸ್ ಅಂತ ನಮ್ಮ ಕಂಪನಿ ಐತಿ. ಆ ಕಂಪನಿದಿಂದ ಇರಾಕ್ ನಾವು ಎಕ್ಸ್ಪೋರ್ಟ್ ಸಲುವಾಗಿ ಕಳಿಸ್ತೇವೆ. ಬೆಳಗಾವಿ ಅಂದಾಕ್ಷಣ ಕುಂದ ಕಬ್ಬು ನೆನಪಾಗುತ್ತೆ. ಇನ್ ಮುಂದೆ ಆ ಸಾಲಿಗೆ ಬಾಳೆಯು ಸೇರಿಕೊಂಡ್ರೆ ಆಶ್ಚರ್ಯವಿಲ್ಲ. ಕರ್ನಾಟಕ ಬಾಳೆ ಕಂಪು ವಿದೇಶದಲ್ಲೂ ಹರಡಲು ಸಿದ್ಧವಾಗಿದ್ದು ಸ್ಥಳೀಯ ರೈತರಿಗೆ ಖುಷಿ ತಂದಿದೆ. ಹನಿ ನೀರಾವರಿ ಪದ್ಧತಿಯನ್ನ ಬಳಸಿಕೊಂಡು ಪೂಜಾರಿ ಕುಟುಂಬ ಮಾಡಿರೋ ಸಾಧನೆ ಇತರ ರೈತರಿಗೂ ಮಾದರಿಯಾಗಿದೆ. ಚಂದ್ರಶೇಖರ್, TV9, ಚಿಕ್ಕೋಡಿ.